ನಾನು ದೈಹಿಕ ಶಿಕ್ಷಣ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ಗುಣಿಮರರು. ಇವತ್ತು ತ್ರಾಟಕ ಒಂದು ಕ್ರಿಯಾಸನ್ನ ಎಲ್ಲ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದೀನಿ. ಎಲ್ಲ ಮಕ್ಕಳು ರೆಡಿಯಾಗಿವೆ. ಕ್ಯಾಂಡಲ್ ಮತ್ತು ಮ್ಯಾಚ್ ಬಾಕ್ಸ್ ಇರಬೇಕು. ಒಂದು ಕ್ಯಾಂಡಲ್ ಇರಬೇಕು, ಮ್ಯಾಚ್ ಬಾಕ್ಸ್ ಇರಬೇಕು. ಅದನ್ನು ಎಲ್ಲ ಮಕ್ಕಳು ಮಾಡುವಾಗ ನೇರವಾಗಿ ಕುಳಿತುಕೊಂಡಿರಬೇಕು. ಎಲ್ಲರಿಗೂ ಗೊತ್ತಿದೆ, ನಾವು ಯೋಗಾಸನ ಧ್ಯಾನ ಪ್ರತಿಯೊಬ್ಬರು ವಿಚಾರ ಮಾಡ್ತಿರ್ತೀವಿ, ಹೌದು ತಾನೇ? ಯೋಗಾಸನ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಯಾಕೆ ಹೇಳ್ತಾರೆ ಮೇಡಮ್ ಅವರು, ನಮ್ಗೆ ಯಾಕೆ ಇದು ಮಾಡಬೇಕು, ಕೆಲವು ಆಧ್ಯಾತ್ಮಿಕ ಜೀವನಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಇಲ್ಲಿ ನಮಗೆ ಸಿಲೆಬಸ್ ಇಟ್ಟಿದ್ರಿಂದ ನಾವು ಧ್ಯಾನವನ್ನು ಮಾಡಿದ್ರಂತೆ. ನಿಮ್ಗೆ ಗೊತ್ತಿದೆ ನಮ್ಮ ಯೋಗದ ಪಿತಾಮಹ ಯಾರು, ಪತಂಜಲಿ ಮಹರ್ಷಿ. ಅವರು 8 ಮೆಟ್ಟಿಲುಗಳನ್ನು ಹೇಳಿದ್ದಾರೆ. ಪಂಚಕ ಇದರಲ್ಲಿ ಏನು ಬರ್ತದಲ್ಲ, 8 ಮೆಟ್ಟಿಲುಗಳಲ್ಲಿ ಬರುವಂಥದ್ದು ಧ್ಯಾನ. ಧ್ಯಾನ ಮತ್ತು ಶಾಸನ ಅಂತಂದ್ರೆ ಧ್ಯಾನ, ಧಾರಣ ಮತ್ತು ಸಮಾಧಿ. ಈಗ ನಾವು ಫಸ್ಟ್ ಹೇಳ್ತೇವೆ, ಫಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾರಾಗನ, ಧಾರಣ ಬರ್ತದೆ, ಧಾರಣಾಗನ ಧ್ಯಾನ, ಧ್ಯಾನ ಅನ್ನೋದು ಲಾಸ್ಟ್ ನಿಮ್ ಇಟ್ಟಲು ಸಮಾಧಿ ಅಂತ ಹೇಳ್ತೇವೆ, ಸಮಾಧಿ ಅಂತ ಹೇಳ್ತೇವೆ ಮಕ್ಕಳ. ಈಗ ನಾವು ನಮ್ಮಲ್ಲಿರುವ ಒಂದು ನಮ್ಮಲ್ಲಿರುವ ಎರಡು ಕಣ್ಣುಗಳನ್ನು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಿಕೊಡು. ಈಗ ನಿಮ್ಮ ಮಕ್ಕಳಾಗಿದ್ದೀರಾ, ವಿದ್ಯೆ ನಮ್ಗೆ ಈಗ ಏನಾಗಿದ್ದು, ವಿದ್ಯಾರ್ಥಿಗಳ ಒಂದು ಜೀವನ ಅತ್ಯುತ್ತಮವಾದದ್ದು. ನಮ್ದೆಲ್ಲ ಶಕ್ತಿಯನ್ನು ಎದರಲ್ಲಿ ಕೇಂದ್ರಿಸ್ಕೋಬಹುದು, ಅಭ್ಯಾಸದಲ್ಲಿ ಮಾತ್ರ ನಾವು ಕೇಂದ್ರೀಕರಿಸಿಕೊಳ್ಬೇಕಾಗುತ್ತೆ. ಈಗೇನು ಒಂದು, ಈಗ ನಮಗೆ ಕಣ್ಣುಗಳ ಒಂದು ಕ್ರಿಯಾಸನ ತಿಳ್ಕೋಬಹುದು ಯೋಗಾಸನದಲ್ಲಿ. ತ್ರಾಟಕ ಯಾವುದಿದು, ತ್ರಾಟಕ ಏನು ಬರ್ತದೆ ಮಕ್ಕಳೇ, ಒಂದು ಕ್ಯಾಂಡಲ್ ಇರಬೇಕು, ಅದಕ್ಕೆ ನಾವು ನೇರವಾಗಿ ಕುಳಿತುಕೊಂಡಿರ್ಬೇಕು, ಮತ್ತೆ ಸ್ಟೆನಲ್ ಕಡೆ ಕೂಡ ನೇರವಾಗಿರ್ಬೇಕು. ನಿಮ್ಮ ಎರಡು ಕೈಗಳು ನಿಮ್ಮ ಕಾಲುಗಳ ಚಿನ್ಮುದ್ರೆ ಹಾಕಿರ್ಬೇಕು, ಸ್ಟ್ರೇಟ್ ಆಗಿ ಕುತ್ಕೋಬೇಕು. ಯಾರು ಯಾವ್ದು ನಿಮ್ಗೆ ಸಪೋರ್ಟ್ ಹಚ್ಕೋಬೇಡಿ, ಇದ್ರ ಮೇಲೆ ಚೇರಿಗೆ ಯಾರು ಸಪೋರ್ಟ್ ಹಚ್ಕೊಂಡಿರ್ಬೇಡಿ, ಸ್ಟ್ರೇಟ್ ಆಗಿ ಕುತ್ಕೊಳ್ಳಿ. ಕುತ್ಕೊಂಡ ನಂತರ ಅದು ಉರಿತದೆ, ನಾನು ನಿಮ್ಗೆ ಜೋಡದಲ್ಲಿ ಕ್ಯಾಂಡಲ್ಲು ಜೋಡ ನಂತರ ನೀವು ಏನ್ ಮಾಡ್ಬೇಕಂದ್ರೆ, 2 ನಿಮಿಷದವರೆಗೆ ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಆಗುತ್ತೆ, 2 ನಿಮಿಷದವರೆಗೆ ನಿಮ್ಮ ಕಣ್ಣುಗಳ ರೆಪ್ಪೆಗಳನ್ನು ಬಿಳುಕಿಸಲಾರ ಆ ಕ್ಯಾಂಡಲ್ ಅನ್ನು ನೋಡಬೇಕು. ಕಣ್ಣುಗಳ ರೆಪ್ಪೆ ಬಿಳುಕಿಸಲಾರೆ ಅಂದ್ರೆ ನಿಮ್ಮಲ್ಲಿರುವಂತ ಒಂದು ದುಕ್ಕು ದುಮ್ಮಾನು ಕೂಡ ಆ ಕಣ್ಣುಗಳ ಮುಖಾಂತರ ನೀರು ಹರಿದು ಹೋಗ್ತಾ ಇರ್ತದೆ ಕಣ್ಣೀರು. ಅದು ಕೊಟ್ಟ ವಿಚಾರ ಮಾಡಕ್ ಹೋಗ್ಬೇಡಿ, ಆ ಕ್ಯಾಂಡಲ್ ಅನ್ನೇ ನೀವು ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ, ಓಕೆನಾ? ಸರಿನಾ? ಈಗ ಏನ್ ಮಾಡ್ಬೇಕಂತಂದ್ರೆ, ಇಲ್ಲ ನೋಡಿ ಮಕ್ಕಳು, ಇದಕ್ಕೆ ಬೇಕಾದಂತ ಪ್ರಾಣಕ್ಕೆ ಬೇಕಾದಂತ ಮುಖ್ಯ ಒಂದು ವಸ್ತು ಅಂತಂದ್ರೆ ನಾವು ಕ್ಯಾಂಡಲ್ ಅನ್ನು ಯೂಸ್ ಮಾಡ್ತೇವೆ. ಕ್ಯಾಂಡಲ್ ಅಂದ್ರೆ ನಾವು ಮತ್ತೆ ಹಚ್ಚಬೇಕಾಗುತ್ತೆ, ಇದಕ್ಕೆ ಒಂದು ಕ್ಯಾಂಡಲ್ ಇರ್ತದೆ, ಆ ಜ್ವಾಲೆ ಕ್ಯಾಂಡಲ್ ನ ಜ್ವಾಲೆಯನ್ನು ನೀವು ನೋಡ್ತಾ ಇರ್ಬೇಕು, ಯಾವುದೇ ಕಾರಣಕ್ಕೂ ಕಣ್ಣು ಬಿಳುಕಿಸಬಾರ್ದು, ಸರಿನಾ? ನಾನು ಹೇಳ್ತೀನಿ, ನಾವು ಸ್ಟಾರ್ಟ್ ಹೇಳ್ತೀರಿ ಎಷ್ಟು ತನಕ ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ತನಕ ನೀವು ಮಾಡ್ರಿ. ಆಮೇಲೆ ಏನ್ ಮಾಡ್ಬೇಕಂದ್ರೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು 1 ನಿಮಿಷದ ಒಂದು ಹಾಡ ಹೇಳ್ತೀನಿ ನಾನು, ಆ ಹಾಡ ಕೇಳಿ ಮತ್ತಿದ್ರ ಆ ಒಂದು ಕಣ್ಣುಗಳನ್ನು ಮುಚ್ಕೊಂಡು ನಿಮ್ಗೆ ಎಷ್ಟು ಮನಸ್ಸಲ್ಲಿ ಶಾಂತ ಆಗುತ್ತೆ, ನೀವು ಹೇಗೆ ಆಕಾಶದಲ್ಲಿ ರೆಕ್ಕೆಗಳು ಬಂದ ಹಕ್ಕಿಗಳು ಹೇಗೆ ಫ್ರೀ ಬರ್ಡ್ ಆಗಿ ಹಾರ್ತವೆ, ಹಾಗೆ ನಿಮ್ಮ ಮನಃಶಾಂತಿ ನೆಮ್ಮದಿ ಎಲ್ಲ ಕೂಡ ಪಡಿಬೋದು ಮಕ್ಕಳೇ. ಯಾಕಂದ್ರೆ ನಾವು ಒಂದು ವಾರದಲ್ಲಿ ದಿನ ಕೂಡ ನಾವು ತ್ರಾಟಕವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಎಷ್ಟು ಶಾಂತಿ ನೆಮ್ಮದಿ ಸಿಗುತ್ತದಲ್ಲ, ಅದಕ್ಕೆ ಇವತ್ತು ನಾವೆಲ್ಲರೂ ನಮ್ಮ ಸರ್ಕಾರಿ ಪ್ರೌಢಶಾಲೆ ಗೋಣಿಮರರು ಮತ್ತಿತರ ವಿದ್ಯಾರ್ಥಿಗಳಿದ್ದರೆ ಈ ಪ್ರಯೋಗವನ್ನು ಮಾಡಿ ನನಗೆ ಮಾಹಿತಿಯನ್ನು ನೀಡಬೇಕಾಗುತ್ತದೆ, ಸರಿನಾ ಮಕ್ಕಳೇ? ಈಗ ನಿಧಾನವಾಗಿ ಇಲ್ಲಿರ್ತದೆ, ಸ್ಟೇಟಾಗಿ ಎಲ್ಲ ಸ್ಟೇಟಾಗಿ ಕುತ್ಕೊಳ್ಳಿ, ಸ್ಟೇಟಾಗಿ ಕುತ್ಕೊಳ್ಳಿ. ನಿಮ್ಮ ದೃಷ್ಟಿ ಏನಿರಬೇಕು, ಆ ಜ್ವಾಲೆ ಎಲ್ಲರೂ ಚಿನ್ಮುದ್ರೆಯನ್ನು ಹಾಕಿ ನಿಮ್ಮ ಕಾಲುಗಳ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ದೃಷ್ಟಿ ಏನಿದೆ ಮಕ್ಕಳೆ, ಕಣ್ಣನ್ನು ಪಿಳುಕಿಸದೆ 2 ನಿಮಿಷದವರೆಗೆ ಈಗ ತಿಕ್ಕೊಳ್ಳಿ, ತಿಕ್ಕೊಳ್ಳಿ ನೋಡಿದ್ರೆ ಮತ್ತೆ ಪಿಳುಕಿಸ್ಬೇಡಿ, 1 ಸೆಕೆಂಡ್ ತನಕ 1 ನಿಮಿಷದವರೆಗೆ ನೋಡಿ, ತಿಕ್ಕೋಬೇಡಿ, ಯಾವುದೇ ಕಾರಣ ತಿಕ್ಕೋಬೇಡಿ. ಅದು ಹೋಗಿ ನೀರು ಕಣ್ಣಿನಿಂದ ಎಷ್ಟು ನೀರು ಹೋಗ್ತದೆ ಅಷ್ಟು ನಿಮ್ಮಲ್ಲಿರುವಂತ ಒಂದು ದುಃಖ ದುಮ್ಮಾನ ಎಲ್ಲ ಹೊರಗಡೆ ಹೋಗ್ಬೇಕು, ಕಣ್ಣು ಸ್ವಚ್ಛಾಗಬೇಕು. ಅಸಲಾಗಿ ನೀವು ಕಣ್ಣ ನೀರು ಬರಕಾಗಿ ಅಳಿಸೋದು, ಕಣ್ಣು ತಿಕ್ಕೊಳ್ಳಿ ಹೊಟ್ಟೆ ಮಾಡ್ಕೋಬೇಡಿ, ಅದು ತಾನೇ ನೆನೆಯುತ್ತದೆ ನೀರು, ಅದಕ್ಕೆ ವಿಚಾರ ಮಾಡ್ಕೋಬೇಡಿ. ಕಣ್ಣ ನೀರು ಹೊಟ್ಟು ಹೋಗುತ್ತಕ ಅದನ್ನೇ ನೋಡ್ತಾ ಇದ್ವಿ, ರೆಡಿ ಇದ್ರಾ? 1 2 3 ಸ್ಟಾರ್ಟ್.
ನೀವು ಅಲ್ಲೇ ಒಂದು ಅದ್ಭುತವಾದ ಶಕ್ತಿ ಮಕ್ಕಳು. ಕಣ್ಣ ನೀರಲ್ಲಿ ಹೋಗಲಿ, ಅದನ್ನು ವಿಚಾರ ಮಾಡಬೇಡಿ. ನೇರ ದೃಷ್ಟಿ ನಿಮ್ಮ ಅದರ ಮೇಲೆ ಇಲ್ಲಿ ಸ್ಟೇಟ್ ಆಗಿ ಉಳಿ ನೋಡಿ. ಮೋಲೆ ಚೆಂದ ಉಳಿತಾ ಇದೆ. ಅದರಲ್ಲಿ ಕೆಳಗಡೆ ಕಪ್ಪು ಇದೆ. ಕಪ್ಪುದ ನಂತರ ಯಾವ ಯಾವ ಕಲರ್ಗಳಿವೆ ಕಣ್ಣಿನ ನೀರಿನ ಬಗ್ಗೆ ಹೋಗಲಿ, ವಿಚಾರ ಮಾಡಬೇಡಿ ಮಕ್ಕಳೇ. ಉಸಿರಾಟ ಸಹಜವಾಗಿರಲಿ. ಉರಿತಿರುವ ದೀಪವನ್ನು ನೋಡ್ತಾ ಇರಿ. ಕಣ್ಣೀರಿನ ಮುಖಾಂತರ ನಿಮ್ಮಲ್ಲಿರುವಂತಹ ಅಶಾಂತಿ, ದುಗುಡತೆ, ಭಯ ಎಲ್ಲ ಹೊರಗಡೆ ಹೋಗಲಿ. ಕಣ್ಣು ಸ್ವಚ್ಛಾಗಲಿ. ಅದನ್ನೇ ವೀಕ್ಷಿಸ್ತಾ ಇರಿ ಯಾವುದೇ ಕಾರಣಕ್ಕೂ. ಜ್ವಾಲೆ ಮಾತ್ರ ಕಾಣ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ. ನಮ್ಮ ಮನಸ್ಸು ಏಕಾಗ್ರತೆ ಉಂಡಿ ಆ ಜ್ವಾಲೆಯ ಮೇಲಿದೆ. ಬಿತ್ತಿರುವ ದೀಪದ ಮೇಲಿದೆ. ಮನಸ್ಸು ಹಗ್ರ ಆಗ್ತಾ ಇದೆ. ಈಗ ಇದು ಧಾರದ ಒಂದು ಸ್ಥಿತಿ. ಎಷ್ಟಾಗುತ್ತೆ ಅಷ್ಟು ಒಂದು ನಿಮಿಷ ಓಕೆ. ಒಂದು ನಿಮಿಷದಲ್ಲಿ ಒಂದೂವರೆ ನಿಮಿಷ ಅಥವಾ 2 ನಿಮಿಷದವರೆಗೆ ನೋಡಿ. ಸ್ಟೇಜ್ ಕೂತ್ಕೊಳ್ಳಿ. ನಿಧಾನವಾಗಿ ನಂತರ ಏನು ಮಾಡಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿದ ನಂತರ ಅದೇ ದೀಪದ ಪ್ರತಿಬಿಂಬ ನಿಮಗೆ ಎರಡು ಹುಬ್ಬುಗಳ ಮಧ್ಯೆ ಕಾಣ್ತಾ ಇರ್ತದೆ ಮಕ್ಕಳು ಗಮನಿಸಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಆ ಕಣ್ಣುಗಳನ್ನು ಮುಚ್ಚಿದ ನಂತರ ನಿಮ್ಮ ಎರಡೂ ಹುಬ್ಬುಗಳ ಮಧ್ಯೆ ಉರಿತಿರುವ ಒಂದು ಜಾಡಿ ಕಾಣ್ತಾ ಇದೆಯಲ್ಲ ಮಕ್ಕಳೇ. ಹಾ, ನೋಡಿ, ನಿಧಾನವಾಗಿ ಆ ಜ್ವಾಲೆಯನ್ನು ಗಮನಿಸ್ತಾ ಇದೆ. ಅದೇ ನಮ್ಮದು ಒಂದು ಆತ್ಮ ಅಥವಾ ನಾವು ಇದೊಂದು ಕೂಡ ನಿಧಾನವಾಗಿ ಆ ಒಂದು ದೀಪವನ್ನೇ ನೀವೆಲ್ಲ ಗಮನಿಸ್ತಾ ಇದೆ. ಯಾವುದನ್ನು ವಿಚಾರ ಮಾಡಬೇಡಿ ನೋಡಿ. ಈಗ ನಿಮಗೆ ಎಷ್ಟು ಒಂದು ಆನಂದವಾಗುತ್ತದೆ. ಇದೆ ನಾವು ಜ್ಞಾನದ ಜ್ಯೋತಿ ಅಂತ ಕರಿತೇವೆ ಮಕ್ಕಳೇ. ನಮ್ಮ ಎರಡು ಹುಬ್ಬುಗಳ ಮಧ್ಯೆ ಏನು ಕಾಣಿಸ್ತಾ ಇದೆ, ಉಳಿಯುತ್ತಿರುವ ಜ್ವಾಲೆ, ಆ ಜ್ವಾಲೆಯನ್ನೇ ಗಮನಿಸ್ತಾ ಇದೆ. ಅದೇ ನಮ್ಮ ಒಂದು ಆತ್ಮ ಜ್ಞಾನದ ಒಂದು ಇದು ಅಂತ ತಿಳಿತೇವೆ ಮಕ್ಕಳೇ. ಅದನ್ನೇ ನೋಡ್ಕೋತಾ ನಾನು ನಿಧಾನವಾಗಿ ಒಂದು ನಿಮಗೆ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ. ಆ ಪ್ರಾರ್ಥನೆಯಲ್ಲಿ ಆನಂದ ಪಡೋದಂತೆ ಎಲ್ಲರೂ ದೇವರಿಗೆ. ನಾವು ಏನಿದ್ರು ನಮ್ಮ ದೇಹ ಯಾವುದು ನಿಶ್ವರವಾದದ್ದು, ಇದೆಲ್ಲ ದೇವರಿಗೆ ಅರ್ಪಿಸುವಂತ ನಮ್ಮ ಮನೋಭಾವ ನಮ್ಮ ಯೋಗದಲ್ಲಿ ಬರ್ತದೆ ಮಕ್ಕಳೇ. ಒಂದು ಹಾಡ ಹೇಳ್ಕೊಡ್ತೀನಿ, ನಂತರ ನಾನು ಹೇಳಿದ ಹಾಗೆ ಹೇಳಿ. ನನ್ನ ಹತ್ತಿರ ವೀರು ಓ ದೇವರೇ, ನನ್ನ ಹತ್ತಿರ ವೀರು ಓ ದೇವರೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು, ನಾನಿನ್ನನ್ನು ಬಿಟ್ಟು ಬಾಳಲಾರೆನು, ಕತ್ತಲೆಯ ಸಮಯದಿ ಬೆಳಕಾಗಿರು, ಕತ್ತಲೆಯ ಸಮಯದಿ ಬೆಳಕಾಗಿರು.
ಕೈಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಉತ್ಪತ್ತಿ ಆಗಿರ್ತದೆ. ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ನಮ್ಮ ಮೂರ್ತಿಗಳಿಗೆ ನೋಡಿಕೊಂಡು ನಿಧಾನವಾಗಿ ಮುಟ್ಟಿ ಕಣ್ಣುಗಳ ಮೇಲೆ ಈಗ ಪ್ರಶ್ನೆ ಮಾಡಿದ್ವಿ. ಕಣ್ಣುಗಳಿಗೆ ಒಂದು ಆಯಾಸ ಆಗಿ ಕಣ್ಣೀರಿನಲ್ಲಿ ಇರುವಂತಹ ಒಂದು ಇದು ಎಲ್ಲ ಹೋಗಿರ್ತದೆ. ಕಣ್ಣು ಸ್ವಚ್ಛವಾಗಿರ್ತವೆ. ಕಣ್ಣಿಗೆ ಮನಸ್ಸಿಗೆ ಎಲ್ಲ ಈ ಒಂದು ತಾಟಕ ನಾವು ಮಾಡುವುದರಿಂದ ಕಣ್ಣು ಮನಸ್ಸು ಆಕಾಶದಲ್ಲಿ ತಿರುಗಿರುತ್ತೆ. ನಿಧಾನವಾಗಿ ಕಣ್ಣುಗಳನ್ನು ಬಿಡಬೇಕಾದ್ರೆ ಒಂದು ಮಂತ್ರ ಹೇಳ್ಕೊಂಡು ಬಿಡೋಣ. ಮಕ್ಕಳೇ ಎರಡು ಕೈಗಳನ್ನು ಜೋಡಿಸಿ ಜೋಡಿಸಿದ್ಮೇಲೆ ಓಂ ಕರಾಗ್ರೇ ವಸತೆ ಈಗ ಗೊತ್ತಾಯ್ತು ಮಕ್ಕಳೇ. ಇನ್ನು ಅಪ್ಪ ಬಿಡ್ತಾರೆ.